ಬಿಎಂಟಿಸಿ ಬಸ್ ಡ್ರೈವರ್ಗೂ ಕಾಡಿದ ರಾಹುಕಾಲದ ಭಯ. ಜ್ಯೋತಿಷಿಯ ಮಾತಿಗೆ ಹೆದರಿದ ಬಿಎಂಟಿಸಿ ಡ್ರೈವರ್ ಮಾಡಿದ್ದೇನು ಗೊತ್ತಾ? ಜ್ಯೋತಿಷಿ ಮಾತನ್ನ ಕೇಳಿದ್ರಿಂದ 15 ಪ್ರಯಾಣಿಕರ ಪ್ರಾಣ ಉಳಿತಂತೆ. ಬಿಎಂಟಿಸಿ ಡ್ರೈವರ್ ಮಾತು ಕೇಳಿ ಬೆಸ್ತು ಬಿದ್ದಿದ್ದಾರೆ ಡಿಪೋ ಮ್ಯಾನೇಜರ್. ಜ್ಯೋತಿಷಿಯ ಮಾತನ್ನ ಕೇಳಿ ತಡವಾಗಿ ಬಸ್ ಚಲಾಯಿಸಿದ್ದಾರೆ ಬಿಎಂಟಿಸಿ ಡ್ರೈವರ್. ನಂತರ ಅವರು ಕೊಟ್ಟಂತಹ ಉತ್ತರ ಏನಿದೆ, ನೋಟಿಸ್ ನೀಡಿದಂತಹ ಮ್ಯಾನೇಜರ್ಗೆ ಜ್ಯೋತಿಷ್ಯದ ಉತ್ತರವನ್ನ ಕೊಟ್ಟಿದ್ದಾರೆ ಡ್ರೈವರ್. ಅವರ ಮಾತನ್ನ ಕೇಳಿ ಡಿಪೋ ಮ್ಯಾನೇಜರ್ ಬೆಸ್ತು ಬಿದ್ದಿದ್ದಾರೆ. ಜ್ಯೋತಿಷಿ ಹೇಳಿದಂತೆ ತಡವಾಗಿ ಬಸ್ ಚಲಾಯಿಸಿದ್ರಿಂದ ಅದರಲ್ಲಿದ್ದ 15 ಮಂದಿಯ ಪ್ರಾಣ ಉಳಿದಿದೆ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ ಬಿಎಂಟಿಸಿ ಬಸ್ ಡ್ರೈವರ್. ಹಾಗಿದ್ರೆ ಬಸ್ ಡ್ರೈವರ್ಗಳಿಗೂ ಜ್ಯೋತಿಷ್ಯದ ಹುಚ್ಚು ಹಿಡಿತ ಅನ್ನುವಂಥದ್ದು ನಿಜಕ್ಕೂ ಅಚ್ಚರಿ ಮೂಡಿಸ್ತಾ ಇದೆ. ಸಹಜವಾಗಿ ಡಿಪೋದಿಂದ ಬಸ್ಗಳು ಬೆಳಿಗ್ಗೆ 6:15ಕ್ಕೆ ಬಿಡಬೇಕಾಗತ್ತೆ, ಆದರೆ ತಡವಾಗಿ ಬಿಟ್ಟಿದ್ದಾರೆ ಬಸ್ ಡ್ರೈವರ್. ಡ್ರೈವರ್ ಯೋಗೇಶ್ 1.5 ತಾಸು ಲೇಟ್ ಆಗಿ ಚಾಲನೆ ಮಾಡಿದ್ದಾರೆ. ಡಿಪೋದಿಂದ ಹೊರಡೋದಕ್ಕೆ 1.5 ತಾಸು ಲೇಟ್ ಮಾಡಿದ್ದಾರೆ. ಇದಕ್ಕೆ ಉತ್ತರವನ್ನ ಕೊಡುವಂತೆ ಡಿಪೋದಲ್ಲಿ ಗಣೇಶ ಉತ್ಸವ ಪೂಜೆ ಹೋಮನ ಹವ ನಡೆಯೋದು ಎಷ್ಟು ಸತ್ಯನೋ, ಹಾಗೆ ಈ ಜ್ಯೋತಿಷದ ವಿಚಾರ ಕೂಡ ಅಷ್ಟೇ ಸತ್ಯ ಅನ್ನುವಂತೆ ಅನಿಸ್ತಾ ಇದೆ. ಯಾಕಂದ್ರೆ ಚಾಲಕ ರಾಹುಕಾಲದ ಉತ್ತರವನ್ನ ನೀಡಿದ್ದಾನೆ, ನಾನು ಕೂಡ ಜ್ಯೋತಿಷ್ಯ ನಂಬೋದು ಅಷ್ಟೇ ಸತ್ಯ, ಹೀಗಾಗಿ ನಾನು ಜ್ಯೋತಿಷಿಯ ಮಾತನ್ನ ಕೇಳಿ ತಡವಾಗಿ ಬಸ್ ಅನ್ನ ಚಲಾಯಿಸಿದೆ ಎನ್ನುವಂತಹ ಉತ್ತರವನ್ನ ಸಂಜಾಯಿಷಿಯನ್ನು ಕೊಟ್ಟಿದ್ದಾರೆ ಈ ಚಾಲಕ. ಸಹಜವಾಗಿ ಡಿಪೋದಿಂದ ಬಸ್ಗಳು ಬೆಳಿಗ್ಗೆ 6:15ಕ್ಕೆ ಬಿಡಬೇಕು, ಆದರೆ ಜ್ಯೋತಿಷಿಯ ಮಾತನ್ನ ಕೇಳಿ ತಡವಾಗಿ ಬಸ್ ಚಲಾಯಿಸಿದ್ದಾರೆ ಬಿಎಂಟಿಸಿ ಡ್ರೈವರ್. ಇದಕ್ಕಾಗಿ ಪ್ರಶ್ನಿಸಿದ್ದಾರೆ ಡಿಪೋ ಮ್ಯಾನೇಜರ್ ಯಾಕೆ ತಡ ಆಯಿತು ಅಂತ. ಅದಕ್ಕೆ ಅವರು ಕೊಟ್ಟಂತಹ ಉತ್ತರ ಕೇಳಿ ಬೆಸ್ತು ಬಿದ್ದಿದ್ದಾರೆ ಡಿಪೋ ಮ್ಯಾನೇಜರ್. ಯಾಕಂದ್ರೆ ನೋಟಿಸ್ ನೀಡಿದ ಮ್ಯಾನೇಜರ್ಗೆ ಜ್ಯೋತಿಷ್ಯದ ಉತ್ತರವನ್ನ ಕೊಟ್ಟಿದ್ದಾರೆ ಡ್ರೈವರ್. ಜ್ಯೋತಿಷಿ ಹೇಳಿದ್ರಂತೆ ಅದು ರಾಹುಕಾಲ, ಒಂದೊಮ್ಮೆ ಆ ಕಾಲದಲ್ಲಿ ಚಲಾಯಿಸಿದರೆ 15 ಮಂದಿಯ ಪ್ರಾಣ ಹೋಗುತ್ತೆ ಅಂತ. ಹೀಗಾಗಿ ಲೇಟಾಗಿ ತಡವಾಗಿ ಬಸ್ ಅನ್ನು ಚಲಾಯಿಸಿದ್ದರಿಂದ 15 ಮಂದಿಯ ಪ್ರಾಣವನ್ನು ಉಳಿಸಿದ್ದೇನೆನ್ನುವಂತಹ ಸಮಜಾಯಿಷಿಯನ್ನು ನೀಡಿದ್ದಾರೆ ಆ ಬಸ್ಸಿನ ಡ್ರೈವರ್. ಈ ಉತ್ತರ ಕೇಳಿ ಮ್ಯಾನೇಜರ್ ಬೆಸ್ಟ್ ಬಿದ್ದಿದ್ದಾರೆ. ಎಸ್, ಡ್ರೈವರ್ ಯೋಗೇಶ್ 1.5 ತಾಸು ಲೇಟ್ ಆಗಿ ಚಲಾಯಿಸಿದ್ದಾರೆ ಬಸ್ ಅನ್ನ. ಹೊರಡಿಸ್ಲಿಕ್ಕೆ 6:15ಕ್ಕೆ ಬೆಳಗ್ಗೆ ಬಿಡಬೇಕಿತ್ತು, ಆದ್ರೆ 1.5 ತಾಸು ಲೇಟ್ ಆಗಿ ಬಿಟ್ಟಿದ್ದಾರೆ. ಜೊತೆಗೆ ಅದಕ್ಕೆ ಉತ್ತರ ಕೊಟ್ಟಿದ್ದವರು, ಡಿಪೋದಲ್ಲಿ ಗಣೇಶ ಉತ್ಸವ ನಡೆಯುತ್ತೆ, ಪೂಜೆ ಹೋಮ ಹವನ ಎಷ್ಟು ಸತ್ಯನೋ ಇದೆಲ್ಲ ನಡೆಯುವಂಥದ್ದು, ಹಾಗೇನೆ ಜ್ಯೋತಿಷ್ಯವನ್ನ ನಾನು ನಂಬೋದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ಜ್ಯೋತಿಷ್ಯ ಮಾತನ್ನ ಕೇಳಿ ರಾಹುಕಾಲ ಅಂತ ನಾನು ತಡವಾಗಿ ಬಸ್ ಅನ್ನ ಚಲಾಯಿಸಿದೆ. ನಾನೇನಾದರೂ ಆ ಟೈಮ್ನಲ್ಲಿ ಬಸ್ ಚಲಾಯಿಸಿದ್ರೆ ಅಲ್ಲಿ 15 ಮಂದಿಯ ಪ್ರಾಣ ಹೋಗ್ತಿತ್ತು ಅಂತ ಜ್ಯೋತಿಷಿಗಳು ಹೇಳಿದ್ರು. ಹಾಗಾಗಿ 15 ಮಂದಿಯ ಪ್ರಾಣವನ್ನು ಉಳಿಸಿದ್ದೇನೆ ಎನ್ನುವಂಥ ಸಮಜಾಯಿಷಿಯನ್ನು ಆ ಡ್ರೈವರ್ ಕೊಟ್ಟಿರುವಂಥದ್ದು. ಈ ಉತ್ತರ ಕೇಳಿ ಬೆಸ್ತು ಬಿದ್ದಿದ್ದಾರೆ ಡಿಪೋ ಮ್ಯಾನೇಜರ್. ಹಾಗಿದ್ರೆ ರಾಹುಕಾಲ ಉಳಿದ ಕಾಲವನ್ನು ನೋಡಿ ಸರ್ಕಾರಿ ಬಸ್ಗಳು ಚಲಾವಣೆಯಾಗುತ್ತಾ ಅನ್ನುವಂಥದ್ದು ಅಚ್ಚರಿ ಮೂಡಿಸ್ತಾ ಇದೆ. ಅಂತಹ ಉತ್ತರವನ್ನು ಒಬ್ಬ ಡ್ರೈವರ್ ಕೊಟ್ಟಿರುವಂಥದ್ದು.